2021 ಆಗಸ್ಟ್ 7ರಂದು ಮೊಹಾಲಿಯಲ್ಲಿ ಸೆಕ್ಟರ್ 71 ನಲ್ಲಿ ಅಕಾಲಿ ದಳದ ಮುಖಂಡ ವಿಕ್ಕಿ ಮಿದಿಕೇರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ತನ್ನ ಸ್ನೇಹಿತನನ್ನ ಮೀಟ್ ಆಗೋದಕ್ಕೆ ಬಂದಿದ್ದ. ಮುಖಕ್ಕೆ ಮಾಸ್ಕ್ ಗಳನ್ನು ಹಾಕೊಂಡಿದ್ದಂತ 4 ಜನ ಆಗಂತಕರು ವಿಕ್ಕಿ ಮೇಲೆ ದಾಳಿ ಮಾಡಿದ್ರು. ಆತ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸುಮಾರು 20 ರೌಂಡ್ ಬುಲೆಟ್ ಶಾಟ್ಸ್ ತಗುಲಿದ್ದರಿಂದ ಆತ ಸ್ಪಾಟ್ ಅಲ್ಲೇ ಡೆತ್ ಆಗಿ ಹೋದ. ಈಗ ದೇಶವೆಲ್ಲ ಚರ್ಚೆಯಾಗ್ತಾ ಇರುವಂತ ಲಾರೆನ್ಸ್ ಬಿಷ್ಣೋಯಿಗೆ ವಿಕ್ಕಿ ಮಿದಿಕೇರ ಅತ್ಯಂತ ಆಪ್ತ. ಆದರೆ ಲಾರೆನ್ಸ್ ಬಿಷ್ಣೋಯಿ ಅಪರಾಧ ಜಗತ್ತಿಗೆ ಮತ್ತು ವಿಕ್ಕಿ ಮಿದಿಕೇರಗೆ ಏನು ಸಂಬಂಧಗಳಿರಲಿಲ್ಲ. ವಿನಾಕಾರಣ ನನ್ನ ಸ್ನೇಹಿತನ ಪ್ರಾಣವನ್ನ ತೆಗೆದವರು ಇನ್ಮೇಲಿಂದ ನಿಮ್ಮ ದಿನಗಳನ್ನು ಲೆಕ್ಕ ಹಾಕಿ, ಯಾಕಂದ್ರೆ ನಿಮ್ಮ ಸಾವಿಗೆ ಇವತ್ತಿನಿಂದಲೇ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಲಾರೆನ್ಸ್ ಬಿಷ್ಣೋಯಿ ಸೋಶಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಒಂದನ್ನು ಪೋಸ್ಟ್ ಮಾಡಿದ್ದ. ಹಾಗೆಯೇ ಲಾರೆನ್ಸ್ ಬಿಷ್ಣೋಯಿ ಮತ್ತು ಆತನ ಗ್ಯಾಂಗ್ನ ಪ್ರಮುಖ ವ್ಯಕ್ತಿಯಾದಂತ ಗೋಲ್ಡಿಪ್ರ ವಿಕ್ಕಿ ಮಿದಿಕೇರ ಸಾವಿಗೆ ಸಿಂಗರ್ ಸಿದ್ದು ಮೂಸೆವಾಲ ಮತ್ತು ಆತನ ಮ್ಯಾನೇಜರ್ ಆದಂತ ಶಗುನ್ ಪ್ರೀತ್ ಸಿಂಗ್ ಕಾರಣ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ರು. ಅಂಡ್ ಸಿದ್ದು ಮೂಸೆವಾಲನೇ ಅಂತಕರಿಗೆ ದುಡ್ಡನ್ನು ಕೊಟ್ಟು ವೆಪನ್ಸ್ ಅನ್ನು ಸಪ್ಲೈ ಮಾಡಿ ವಿಕ್ಕಿಯನ್ನ ಮರ್ಡರ್ ಮಾಡಿದ್ದಾರೆ ಅಂತ ಲಾರೆನ್ಸ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದ. ಜೊತೆಗೆ ಅನಂತರು ಕೂಡ ಆತ ನಾನು ರುಚಿಗೇಳುವಂತೆ ಮತ್ತು ಪ್ರವೋಕ್ ಆಗುವಂತೆ ಮಾತಾಡ್ತಾ ಇದ್ದ ಅಂತ ಲಾರೆನ್ಸ್ ಬಿಷ್ಣು ಹೇಳಿದ್ದ. ವಿಕ್ಕಿ ಮಿದಿಕೇರ ಸತ್ತುವದ ದಿನ ಲಾರೆನ್ಸ್ ಬಿಷ್ಣು ಮತ್ತು ಗೋಲ್ಡ್ ಇಬ್ರಾರ್ ಸಿದ್ದು ಮೂಸೆವಾಲನನ್ನ ಮುಗಿಸೋದಕ್ಕೆ ಪ್ಲಾನ್ ಒಂದನ್ನ ರೆಡಿ ಮಾಡಿದ್ರು. ಇನ್ನು ವಿಕ್ಕಿಯನ್ನ ಕೊಂದಂತ ಟೈಮಲ್ಲಿ ಲಾರೆನ್ಸ್ ಬಿಷ್ಣೋಯ್ ತಿಹಾರ್ ಜೈಲಲ್ಲಿದ್ದ. ಹಾಗೆಯೇ ಗೋಲ್ಡಿ ಬ್ರಾರ್ ಕೂಡ ಕೆನಡಾದಲ್ಲಿದ್ದ. ಆದರೆ ಇಬ್ಬರು ಸೇರಿ ಮೂಸೆವಾಲ ಮರ್ಡರ್ಗೆ ಸ್ಕೆಚ್ ಹಾಕಿದ್ರು. ಲಾರೆನ್ಸ್ಗೆ ಈ ಸಿಮ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಮ್ ಒಂದನ್ನು ತಲುಪಿಸಲಾಯಿತು. ಅಂದ್ರೆ ಅದು ಭೌತಿಕವಾಗಿ ಸಿಮ್ ಕಾರ್ಡ್ ಅಲ್ಲ, ಸಿಮ್ ಕಾರ್ಡ್ ಅನ್ನು ಸಾಫ್ಟ್ವೇರ್ ಮೂಲಕ ಫೋನ್ ನಲ್ಲಿ ಇನ್ಸರ್ಟ್ ಮಾಡಿದ್ರೆ ಆಯ್ತು, ಅದು ಸೇಮ್ ಟು ಸೇಮ್ ಸಿಮ್ ಕಾರ್ಡ್ ತರನೆ ಕೆಲಸ ಮಾಡುತ್ತೆ. ಹಾಗೆ ಈ ಸಿಮ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಕನಿಷ್ಠ 10 ತಿಂಗಳ ಕಾಲ ಪ್ಲಾನ್ ಮಾಡಿ ಸಿದ್ದು ಮೂಸೆವಾಲ ಸಾವಿಗೆ ಟೈಮ್ ಅನ್ನು ಫಿಕ್ಸ್ ಮಾಡಿದ್ರು ಅಂತ ಪೊಲೀಸರ ವಿಚಾರಣೆಯಲ್ಲಿ ಆನಂತರ ಗೊತ್ತಾಯಿತು. ತಾವು ಸ್ಕೆಚ್ ಹಾಕಿದಂತೆ ಮೂಸೆವಾಲನನ್ನ ಮುಗಿಸೋದಕ್ಕಾಗಿ ಕೆಲವೊಂದು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿದ್ರು. ಅಂಡ್ ಅವರ್ಯಾರು ಒಬ್ಬರಿಗೊಬ್ಬರು ಪರಿಚಯವೇ ಆಗದಂತೆ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅನ್ನೋದು ರೂಲ್. ಯಾರೋ ಒಬ್ಬ ಇಳಿದ ಅಂತ ಮತ್ತೊಬ್ಬ ವ್ಯಕ್ತಿಗೆ ಮೆಸೇಜ್ ಅನ್ನ ತಲುಪಿಸ್ತಾ ಇದ್ರು, ಇನ್ಯಾರೋ ಬಂದು ವೆಪನ್ಸ್ ಅನ್ನ ಕೊಡ್ತಾ ಇದ್ರು, ಅಂಡ್ ಮತ್ತಾರ ಬಂದು ವೆಹಿಕಲ್ಸ್ ಅನ್ನ ಕೊಟ್ಟು ಹೋಗ್ತಾ ಇದ್ರು. ಮುಖ್ಯವಾಗಿ ಅವರು ಮೀಟ್ ಆಗುವಂತ ಪ್ಲೇಸ್ ಟೈಮ್ ಅನ್ನ ಬಿಟ್ರೆ ಅವರ್ಯಾರಿಗೂ ಕೂಡ ಪರಸ್ಪರ ಪರಿಚಯವೇ ಇರ್ತಾ ಇರಲಿಲ್ಲ. ಅಂಡ್ ಅವರು ಒಬ್ರಿಗೊಬ್ರು ಪರಿಚಯವೇ ಮಾಡ್ಕೊಳ್ಳುವಾಗಿಲ್ಲ ಅಂತ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಇತ್ತು. ಇನ್ನು ಇದೆಲ್ಲವನ್ನು ಕೂಡ ಕೆನಡಾದಲ್ಲಿ ಇದ್ದಂತ ಗೋಲ್ಡ್ ಇಬ್ರಾರ್ ನಿರ್ವಹಿಸ್ತಿದ್ದ ಅಂತ ಪೊಲೀಸರು ಹೇಳಿದ್ರು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಗೆ ಸೇರಿದಂತ 6 ಜನ 2022 ಮೇ 29 ರಂದು ಸಿದ್ದು ಮೂಸೆವಾಲ ಸಾಯೋದಕ್ಕಿಂತ 15 ದಿನಗಳ ಮುಂಚೆ ಆತನ ಮೇಲೆ 8 ಸಾರಿ ಹತ್ಯಾ ಪ್ರಯತ್ನಗಳನ್ನ ನಡೆಸಿದ್ರು. ಆದ್ರೆ ಆತ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಿದ್ದರಿಂದ ಅವರ ಪ್ರಯತ್ನಗಳಾವು ಸಕ್ಸಸ್ ಆಗಿರಲಿಲ್ಲ. ಇನ್ನು ಸಿದ್ದು ಮೂಸೆವಾಲ ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ಬುಲೆಟ್ ಪ್ರೂಫ್ ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಮೇ 28ರಂದು ಪಂಜಾಬ್ ನಲ್ಲಿ ಅಧಿಕಾರಕ್ಕೆ ಬಂದಿದ್ದಂತ ಆಮ್ ಆದ್ಮಿ ಪಾರ್ಟಿ 424 ಜನರ ಪ್ರೈವೇಟ್ ಪೊಲೀಸ್ ಪ್ರೊಟೆಕ್ಷನ್ ನ ಕಡಿಮೆ ಮಾಡಿದೆ ಅಂತಲೂ, ಅದರಲ್ಲಿ ಸಿದ್ದು ಮೂಸೆವಾಲನ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ತೆಗೆದುಹಾಕಿದೆ ಅಂತಲೂ ಕೆನಡಾದಲ್ಲಿದ್ದಂತ ಗೋಲ್ಡ್ ಇಬ್ರಾರ್ಗೆ ಗೊತ್ತಾಯಿತು. ಸೊ ಇದಕ್ಕಿಂತಲೂ ಬಿಗ್ ಚಾನ್ಸ್ ಮತ್ತೊಂದು ಸಿಗೋದಿಲ್ಲ ಅಂತ ಭಾವಿಸಿದಂತಹ ಗೋಲ್ಡ್ ಇಬ್ರಾರ್ ತನ್ನ ಗ್ರೂಪ್ಸ್ಗೆ ಮೆಸೇಜ್ ಅನ್ನ ಕಳಿಸ್ತ. ಒಂದ್ ವೇಳೆ ರಿವಾಲ್ವರ್ ಬುಲೆಟ್ಸ್ಗೆ ಮೂಸೆವಾಲ ತಪ್ಪಿಸಿಕೊಂಡ್ರೆ ಹ್ಯಾಂಡ್ ಗ್ರೆನೇಡ್ ಎಸ್ದಾದ್ರೂ ಅವನನ್ನ ಕಾರಲ್ಲೇ ಕೊಂದು ಹಾಕಿ ಅಂತ ಗೋಲ್ಡಿ ಹೇಳಿದ್ದ. 2022 ಮೇ 22ರ ಬೆಳಿಗ್ಗೆ 4 ಜನ ಸುಪಾರಿ ಕಿಲ್ಲರ್ಗಳು ಹರಿಯಾಣದ ಕಿಮಾರ ಪ್ರಾಂತ್ಯವನ್ನ ಸೇರ್ಕೊಂಡಿದ್ರು. ಮತ್ತೆ ಕೆಲವರು ಉಕ್ಲಾಮ ಮಂಡಿಯಿಂದ ಹೊರಟು ಮನಾಸ ಪ್ರಾಂತ್ಯವನ್ನ ಸೇರ್ಕೊಂಡಿದ್ರು. ಹಗಲು 11:30ಕ್ಕೆ ಸರಿಯಾಗಿ ಟೋಟಲಿ ಎಲ್ಲರೂ ಒಂದು ಡಾಬಾವನ್ನ ಸೇರ್ಕೊಂಡು ಸಾಯಂಕಾಲ 4 ಗಂಟೆಯವರೆಗೂ ವೇಟ್ ಮಾಡ್ತಾ ಇದ್ರು. ಸಂಜೆ 4 ಗಂಟೆಗೆ ಹರಿಯಾಣ ಶೂಟರ್ಗಳು ಮತ್ತು ಪಂಜಾಬ್ ಶೂಟರ್ಗಳಾದಂತ ಜಗದೀಪ್ ಸಿಂಗ್ ರೂಪ ಮತ್ತು ಮನ್ಪ್ರೀತ್ ಸಿಂಗ್ ಮನ್ನಾ ಡಾಬಾವನ್ನ ಸೇರ್ಕೊಂಡಿದ್ರು. ಅಂಡ್ ಗೋಲ್ಡಿ ಬ್ರಾರ್ ನಿಂದ 4:30ಕ್ಕೆ ಫೋನ್ ಬರುತ್ತಲೇ ಎಲ್ಲರೂ ಮೂಸೆವಾಲ ಮನೆಯ ಕಡೆ ಮೂವ್ ಆದ್ರು. ಆದ್ರೆ ಕೇಶವ್ ಅನ್ನು ಆತನನ್ನ ಡಾಬಾದ ಹತ್ತಿರದಲ್ಲೇ ಇರೋದಕ್ಕೆ ಹೇಳಿದ್ರು. ಯಾಕಂದ್ರೆ ಕೆಲಸ ಮುಗಿದ ನಂತರ ಎಲ್ಲರೂ ಕೂಡ ಈ ಡಾಬಾದ ಹತ್ರಕ್ಕೆ ಸೇರ್ಕೊಳ್ಬೇಕು ಅನ್ನೋದು ಅವರ ಪ್ಲಾನ್. ಇನ್ನು ಬೊಲೆರೋ ಕಾರುಗಳಲ್ಲಿ ಹೊರಟಂತಹ ಶೂಟರ್ಗಳು ಮನಸ್ ಚೌಕ್ ಹತ್ರ ಸ್ಟಾಪ್ ಆದ್ರು. ಇನ್ನು ಎರಡನೇ ಕಾರು ಮೂಸೆವಾಲ ಮನೆ ಹತ್ರಕ್ಕೆ ಸೇರ್ಕೊಳ್ತು. ಸೊ ಆ ತಕ್ಷಣವೇ ಗೋಲ್ಡಿಯಿಂದ ಫೋನ್ ಬಂದಿತ್ತು. ಮನೆಯಿಂದ ಬ್ಲಾಕ್ ಕಲರ್ ಕಾರಲ್ಲಿ ಹೊರಟಿರುವಂತ ಮೂಸೆವಾಲ ಈ ಮುಂಚಿನಂತೆ ಪೊಲೀಸ್ ಸೆಕ್ಯೂರಿಟಿನೇ ಇಲ್ಲದೆ ಹೊರಟಿದ್ದಾನೆ ಅನ್ನೋದನ್ನ ಹೇಳಿದ್ದ. ಮನೆ ಹತ್ತಿರ ಇದ್ದವರು ಆ ಬ್ಲಾಕ್ ಕಲರ್ ಕಾರು ತಮ್ಮ ಹತ್ತಿರದಿಂದ ಪಾಸ್ ಆದ ನಂತರ ಅದರ ಹಿಂದೆನೇ ಫಾಲೋ ಮಾಡತೊಡಗಿದ್ರು. ಹಾಗೆಯೇ ಮನಸಾ ಚೌಕ್ ಹತ್ರ ಕಾದಿದ್ದಂತಹ ಬೊಲೆರೋದಲ್ಲಿದ್ದಂತ ಶೂಟರ್ಗಳು ಕೂಡ ಆ ಕಾರನ್ನ ಫಾಲೋ ಮಾಡ್ತಾ ಹೋದ್ರು. ಈ ನಡುವೆ ಮೂಸೆವಾಲ ಕಾರಿನ ಹಿಂದೆ ಹೋಗ್ತಾ ಇದ್ದಂತ ಕಾರು ಮೂಸೆವಾಲ ಹೋಗ್ತಾ ಇದ್ದಂತ ಕಾರನ್ನ ಓವರ್ಟೇಕ್ ಮಾಡಿಕೊಂಡು ಅವನ ಕಾರಿನ ಮುಂದಕ್ಕೆ ಹೋಯಿತು. ಸೊ ಈಗ ಹಿಂದೆ ಮುಂದೆ ಕಿಲ್ಲರ್ಗಳ ಕಾರುಗಳು, ಮಧ್ಯದಲ್ಲಿ ಸಿದ್ದು ಮೂಸೆವಾಲನ ಕಾರು. ಹಾಗೆ ಒಂದ್ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸಿದ್ದು ಮೂಸೆವಾಲೆಗೆ ಎರಡು ಕಾರುಗಳ ಮೇಲೆ ಅನುಮಾನ ಬಂದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಎರಡು ಕಡೆಯಿಂದ ಬಂದ ಶೂಟರ್ಗಳು 19 ಗುಂಡುಗಳನ್ನು ಹೊಡೆದಿದ್ರು. ಅಂಡ್ ಸಿದ್ದು ಮೂಸೆವಾಲ ಜೊತೆಗಿದ್ದಂತ ಸೆಕ್ಯೂರಿಟಿ ಕೂಡ 6 ರೌಂಡ್ಗಳನ್ನ ಶೂಟ್ ಮಾಡಿದ್ದ. ಆದ್ರೂ ಕೂಡ ಕಾರನ್ನ ಸುತ್ತುವರೆದಿದ್ದಂತ ಶೂಟರ್ಗಳು ಒಂದೇ ಸಮಯ ಶೂಟ್ ಮಾಡ್ತಾ ಹೋಗಿದ್ದರಿಂದ ಮೂಸೆವಾಲ ಕಾರಲ್ಲೇ ಡಿಟ್ ಆಗಿ ಹೋಗಿದ್ದ.
ಆದರೂ ಕೂಡ ಶೂಟರ್ಗಳು ಕಾರ್ ಹತ್ರಕ್ಕೆ ಬಂದು ಸಿದ್ದು ಮೂಸೆವಾಲಾ ಡೆಡ್ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಸೊ ವಿಕ್ಕಿ ಮಿದುಕೇರ ಸತ್ತ 10 ತಿಂಗಳಲ್ಲಿ ಸಿದ್ದು ಮೂಸೆವಾಲನ ಮೇಲೆ ಸೇಡನ್ನ ತೀರಿಸಿಕೊಂಡಿದ್ರು ಲಾರೆನ್ಸ್ ಬಿಷ್ಣೋಯ್ ಮತ್ತು ಗೋಲ್ಡಿ ಬ್ರಾರ್. ಈ ಹತ್ಯೆಯನ್ನ ಮಾಡುವುದಕ್ಕೆ ಅವರು 16 ತಿಂಗಳಲ್ಲಿ ಹತ್ತತ್ರ 1 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು ಅಂತ ಪೊಲೀಸರು ಹೇಳಿದ್ರು. ರಿವಾಲ್ವರ್ ಬಂದೂಕುಗಳ ಜೊತೆಗೆ ಒಂದು AK-47 ಗನ್ ಅನ್ನು ಕೂಡ ಗೋಲ್ಡಿ ಬ್ರಾರ್ ಅರೇಂಜ್ ಮಾಡಿ ಕೊಟ್ಟಿದ್ದ. ಅಂಡ್ ಅದೇ ಗೋಲ್ಡಿಯೇ ಈ ಹತ್ಯೆಯನ್ನ ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡೋದಕ್ಕೆ ದೇಶದ ಹಲವಾರು ಜೈಲುಗಳಲ್ಲಿ ಇದ್ದಂತಹ 60 ಗ್ಯಾಂಗ್ಸ್ಟರ್ಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ದ. ಅಂಡ್ ಎಲ್ಲರಿಗೂ ಒಂದೊಂದು ಕೆಲಸವನ್ನ ಕರೆಕ್ಟ್ ಆಗಿ ವಹಿಸಿದ್ದ. ರೆಕ್ಕಿ ಮಾಡುವವರು, ನಿಗಾ ಇಡೋರು, ಯಾರ್ಯಾರು ಯಾವ್ಯಾವ ವೆಪನ್ಗಳಿಂದ ದಾಳಿ ಮಾಡಬೇಕು, ಎಲ್ಲೆಲ್ಲಿ ಪೊಸಿಷನ್ಗಳನ್ನ ತಗೊಳ್ಬೇಕು ಅನ್ನೋದೆಲ್ಲವನ್ನು ಕೂಡ ಪಕ್ಕಡ್ಬಂದಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು. ಹಾಗೆಯೇ ದಾಳಿ ಮಾಡಿದ ನಂತರ ಅವರನ್ನ ತಕ್ಷಣ ಎಸ್ಕೇಪ್ ಮಾಡಿಸೋದಕ್ಕಾಗಿ ವೆಹಿಕಲ್ಗಳು ಕೂಡ ರೆಡಿಯಾಗಿದ್ವು. ಇನ್ನು ಶೂಟರ್ಗಳು ಅಡಗಿ ಕುಳಿತುಕೊಳ್ಳೋದಕ್ಕಂತ ಸೆಪರೇಟ್ ಪ್ಲೇಸ್ಗಳು ಮತ್ತು ಹೋಟೆಲ್ಗಳಿದ್ವು. ಶೂಟರ್ಗಳಿಗೆ ಬೇರೆ ಬೇರೆ ಕಡೆ ವೆಪನ್ಸ್ಗಳನ್ನು ಕೊಡೋದಕ್ಕೆ ಕೆಲವರನ್ನ ಸೆಪರೇಟ್ ಆಗಿನೇ ಕಳಿಸಲಾಗಿತ್ತು. ಸೊ ಫ್ರೆಂಡ್ಸ್, ಇದೆಲ್ಲವೂ ಕೂಡ ನಿಮಗೆ ಬಿಗ್ ಸ್ಕ್ರೀನ್ನಲ್ಲಿ ನಡೀತಾ ಇರುವಂಥ ಸಿನಿಮಾದಂತೆ ಅಥವಾ ಹೊಸ ಸಿನಿಮಾ ಒಂದಕ್ಕೆ ಕತೆ ಹೇಳ್ತಾ ಇರುವಂತೆ ಇರಬಹುದಾದರೂ ಇದು ವಾಸ್ತವ. ಪೊಲೀಸರು ಕೇಸ್ ಎನ್ಕ್ವೈರಿಯಲ್ಲಿ ಕಂಡುಹಿಡಿದಂತಹ ಕಟು ವಾಸ್ತವ. ಸಿದ್ದು ಮೂಸೆವಾಲಾ ಸಾವಿನ ನಂತರ ಲಾರೆನ್ಸ್ ಬಿಷ್ಣೋಯ್ ಸುಮ್ಮನೆ ಇರಲಿಲ್ಲ. ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಆತ ಈ ಮೂಸೆವಾಲಾ ಸಾವಿಗೆ ನಾನು ಮತ್ತು ಗೋಲ್ಡಿ ಬ್ರಾರ್ ಕಾರಣ ಅಂತಲೂ ನನ್ನ ಬ್ರದರ್ ವಿಕ್ಕಿ ಮಿದಿಕೇರ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದ. ಹಾಗೆಯೇ ಇದು ಕೇವಲ ಆರಂಭ ಮಾತ್ರ, ವಿಕ್ಕಿಯನ್ನ ಕೊಂದಂತ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಆ ಪೋಸ್ಟಲ್ಲಿ ಲಾರೆನ್ಸ್ ಬಿಷ್ಣೋಯ್ ಬರ್ಕೊಂಡಿದ್ದ. ಆನಂತರ ಘಟನೆ ನಡೆದಂತ ಕೆಲವು ದಿನಗಳಿಗೆ ಪಂಜಾಬ್ ಶೂಟರ್ಗಳಾದಂತಹ ಮನ್ಪ್ರೀತ್ ಸಿಂಗ್ ಮಾನು ಮತ್ತು ಜಗರೂಪ್ ನನ್ನ ಅಮೃತಸರ್ ಪ್ರಾಂತ್ಯದಲ್ಲಿ ನಡೆದಂತ ಎನ್ಕೌಂಟರ್ನಲ್ಲಿ ಪೊಲೀಸರು ಕೊಂದು ಹಾಕಿದ್ರು. ಫ್ರೆಂಡ್ಸ್, ಸಾಮಾನ್ಯವಾಗಿ ಮನುಷ್ಯರು ಯಾವಾಗ ಹೇಗಿರ್ತಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆದರೆ ತಾವು ಮಾಡಿದಂತ ಕೃತ್ಯಕ್ಕೆ ಹಲವರು ಅವರವರದೇ ಆದಂತಹ ಕಾರಣಗಳನ್ನ ಕೊಟ್ಟುಕೊಳ್ತಾ ಇರ್ತಾರೆ. ವಿಕ್ಕಿಯನ್ನ ಹತ್ಯೆ ಮಾಡಿಸಿದಂತಹ ಮೂಸೆವಾಲ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ನಾನು ಮತ್ತು ಗೋಲ್ಡ್ ಬ್ರಾರ್ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುವಂತೆ ಪೋಸ್ಟ್ ಮಾಡಿದ್ದ ಲಾರೆನ್ಸ್ ಬಿಷ್ಣೋಯ್. ಆದರೆ ನಂತರದ ವಿಚಾರಣೆಯಲ್ಲಿ ಆತ ತದ್ವಿರುದ್ಧವಾದಂತ ಹೇಳಿಕೆಗಳನ್ನ ಕೊಟ್ಟಿದ್ದ. ಮೂಸೆವಾಲ ಜೊತೆ ನನಗೆ ಯಾವುದೇ ವೈಯಕ್ತಿಕವಾದಂತಹ ವೈರತ್ವ ಇರಲಿಲ್ಲ, ಆದರೆ ಆತನ ಸಾಂಗ್ಸ್ ಕೇಳ್ತಾ ಇದ್ರೆ ಅದು ನನ್ನನ್ನೇ ಉದ್ದೇಶಿಸುವಂತೆ ಮತ್ತು ನನ್ನನ್ನು ಪ್ರಚೋದಿಸಿದಂತೆ ಮತ್ತು ಸವಾಲು ಹಾಕಿದಂತೆ ಇರ್ತಾ ಇತ್ತು ಅಂತ ಹೇಳಿದ್ದ. ತನ್ನ ಹಾಡುಗಳಲ್ಲಿ ಗ್ಯಾಂಗ್ಸ್ಟರ್ ರವೀಂದ್ರ ಬಬಿಹ ಮತ್ತು ಆತನ ಗ್ಯಾಂಗ್ ಅನ್ನ ಉಗುಳುವಂತೆ ಸಾಂಗ್ಗಳನ್ನ ಮಾಡ್ತಾ ಇದ್ದ ಅಂತ ಲಾರೆನ್ಸ್ ಬಿಷ್ಣೋಯ್ ಹೇಳಿದ್ದ. ಇನ್ನು ಪಂಜಾಬಿ ಸಿಂಗರ್ ಆದಂತ ಮೂಸೆವಾಲಾ ಕೂಡ ಯಾವಾಗಲೂ ವಿವಾದಿತ ವ್ಯಕ್ತಿನೇ. ಆತ ಪೊಲೀಸ್ ಅಧಿಕಾರಿಗಳೊಂದಿಗೆ ಇರಬೇಕಾದ್ರೇನೆ ಅಸಾಲ್ಟ್ ರೈಫಲ್ ಟ್ರೈನಿಂಗ್ ಅನ್ನ ಪಡ್ಕೊಳ್ತಾ ಇದ್ದ. ಹೀಗಾಗಿ ಆತನ ಮೇಲೆ ಆರ್ಮ್ಸ್ ಆಕ್ಟ್ 1959 ಪ್ರಕಾರ ಕೇಸನ್ನು ಹಾಕಲಾಗಿತ್ತು. ಆನಂತರ ಆತ ಸಂಜು ಹೆಸರಲ್ಲಿ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿದ್ದ. ಅಂಡ್ ಆತ ತನ್ನನ್ನು ತಾನು ಸಂಜಯ್ ದತ್ ಅನ್ನುವಂತೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದ. ಜೊತೆಗೆ ಆತ ಪಂಜಾಬ್ ಹೆಸರಿನಲ್ಲಿ ಮತ್ತೊಂದು ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದ. ಅದರಲ್ಲಿ ದೇಶದ್ರೋಹಿ ಬಿಂದ್ರನ್ ವಾಲೆ ಬಗ್ಗೆ ವರ್ಣನೆಗಳನ್ನ ಮಾಡಿದ್ದ. ಜೊತೆಗೆ ಆತನ ಮೇಲೆ ಗನ್ ಕಲ್ಚರ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೇನೆ ಅನ್ನುವಂತಹ ಆರೋಪಗಳು ಕೂಡ ಇದ್ವು. ಮುಖ್ಯವಾಗಿ ಹೇಳಬೇಕಂದ್ರೆ ಪಂಜಾಬಿನ ರ್ಯಾಪ್ ಸಿಂಗರ್ ವರ್ಲ್ಡ್ ನಲ್ಲಿ ಡ್ರಗ್ಸ್ ಕ್ರೈಮ್ ಅನ್ನೋದು ಮಾಮೂಲಿಯಾಗಿಬಿಟ್ಟಿದೆ. ಆನಂತರ 2023 ಮಾರ್ಚ್ನಲ್ಲಿ ಜೈಲಿಂದಲೇ ಇಂಟರ್ವ್ಯೂವನ್ನು ಕೊಟ್ಟಂತ ಲಾರೆನ್ಸ್ ಬಿಷ್ಣೋಯ್, ಮೂಸೆವಾಲಾ ಹತ್ಯೆ ಪ್ಲಾನ್ ಬಗ್ಗೆ ನಾನು ಕೇಳಿದ್ದು ನಿಜ, ಆದರೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇರಲಿಲ್ಲ, ಆದರೆ ಎಲ್ಲಕ್ಕೂ ಕೂಡ ಕೆನಡಾದಲ್ಲಿರುವಂಥ ಗೋಲ್ಡ್ ಬ್ರಾರ್ ಕಾರಣ ಅಂತ ಹೇಳಿಬಿಟ್ಟಿದ್ದ. ಟೋಟಲಿ ಸಿದ್ದು ಮೂಸೆವಾಲಾ ಮರ್ಡರ್ ಆದ ನಂತರ ಅದರಲ್ಲಿ ಭಾಗಿಯಾದಂಥ ಕೆಲವರನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು, ಇನ್ನು ಕೆಲವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು, ಮತ್ತೆ ಕೆಲವರು ಇನ್ನೂ ಪರಾರಿಯಲ್ಲೇ ಇದ್ದಾರೆ. ಅಸಲು ಲಾರೆನ್ಸ್ ಬಿಷ್ಣೋಯ್ಗೆ ಇಷ್ಟೊಂದು ದೊಡ್ಡ ನೆಟ್ವರ್ಕ್ ಇರೋದು ಜನರನ್ನ ಆಶ್ಚರ್ಯಗೊಳಿಸ್ತಾ ಇದೆ. ಎಷ್ಟೋ ವರ್ಷಗಳಿಂದ ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದರೂ ಮೂಸೆವಾಲಾ ಸಾವಿನ ನಂತರವೇ ಆತ ಫೇಮಸ್ ಆದ. ಯಾಕಂದ್ರೆ ಆತ ಜೈಲಲ್ಲಿದ್ದರೂ ಕೂಡ ಆತನ ಗ್ಯಾಂಗ್ ನಡೆಸುತ್ತಿರುವಂತಹ ಕೃತ್ಯಗಳು ಎಲ್ಲರನ್ನೂ ಕೂಡ ಆಶ್ಚರ್ಯ ಹುಟ್ಟಿಸ್ತವೆ. 2023 ಡಿಸೆಂಬರ್ 5ರಂದು ರಾಷ್ಟ್ರೀಯ ರಜಪೂತ್ ಕರ್ಣಿ ಸೇನಾಧ್ಯಕ್ಷ ಸುಖದೇವ್ ಗೋಗುಮೇಡಿಯನ್ನ ಆತನ ಮನೆಯಲ್ಲೇ ಕೊಂದು ಹಾಕಿದ್ರು. 2024 ಏಪ್ರಿಲ್ 14ರಂದು ಸಲ್ಮಾನ್ ಖಾನ್ ಮುಂಬೈ ಮನೆಯ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಅಂಡ್ ಇತ್ತೀಚೆಗೆ ಅಂದರೆ 2024 ಅಕ್ಟೋಬರ್ 12ರಂದು ಮಹಾರಾಷ್ಟ್ರದ ದೊಡ್ಡ ರಾಜಕೀಯ ಮುಖಂಡ ಬಾಬಾ ಸಿದ್ದಿಕಿಯನ್ನ ನಡು ರಸ್ತೆಯಲ್ಲೇ ಕೊಂದು ಹಾಕಿದ್ರು. ಸೊ ಹೀಗೆ ಲಾರೆನ್ಸ್ ಬಿಷ್ಣೋಯ್ ಜೈಲಲ್ಲಿ ಇದ್ದುಕೊಂಡೇ ಮಾಫಿಯಾವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆದರೆ ಎಲ್ರಿಗೂ ಕೂಡ ಒಂದು ವಿಷಯ ನೆನಪಿರಲೇಬೇಕಾಗುತ್ತೆ, ಕಾನೂನು ಅನ್ನೋದು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಅಂಡ್ ಅದನ್ನ ಮೀರಿ ನಡೆದ್ರೆ ಲಾರೆನ್ಸ್ ಬಿಷ್ಣೋಯ್ ಕೂಡ ಸಿದ್ದು ಮೂಸೆವಾಲನೇ ಆಗ್ತಾನೆ. ಸೊ ಹೀಗಾಗಿ ಲಾರೆನ್ಸ್ ಬಿಷ್ಣೋಯ್ ಕೃತ್ಯ ಕರೆಕ್ಟ್ ಆಗಿದ್ದ, ಹೀಗೆ ಕಾನೂನನ್ನ ಕೈಗೆ ತಗೊಳ್ಳೋದು ಕರೆಕ್ಟ್ ಆದಂತ ವಿಷಯನ. ಸೊ ಹಾಗಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.